ಹಲೋ ರಂಜಿತಾ, ನಿನ್ನೆ 1,000 ರೂಪಾಯಿ ತಗೊಂಡಲ್ಲ, ಅದನ್ನ ಪೇಟಿಎಂ ಮಾಡ್ಬಿಡ. ನಾನೇ ಯಾವಾಗ ತಗೊಂಡು? ಅದೇ ನಿನ್ನೆ ಎಣ್ಣೆ ಹೊಡೆದ್ ಮೇಲೆ ಇಸ್ಕೊಂಡಲ್ಲಪ್ಪ. ಓ, ಕುಡ್ದಾಗ ಅವನು ಕೊಟ್ಟಿದ್ದ? ಅವನು ಯಾರಿಗೂ ಅಲ್ಲ ಕಣೋ, ನಿನಗೆ ಕೊಟ್ಟಿದ್ದು. ಹಂಗಣ, ನಾನಲ್ಲ, ಅದು ಅವನು ರವಿ ಅತ್ತನ 500 ರೂಪಾಯಿ ಇಸ್ಕೊಂಡು ಹಂಗೆ ಮಾಡೋಣ. ಬೇಕಾದ್ರೆ ಫೋನ್ ಮಾಡಿ ಕೇಳು. ಏನ್ ಮೋಸ ಮಾಡ್ಬೇಕು ಅಂತ ನೋಡ್ತಾ ಇದ್ಯಾ? ನಾನಲ್ಲ ನಿನ್ ಮೋಸ ಮಾಡ್ತಾ ಇರೋದು, ಅವನು ನಾನಾಗಿದ್ರೆ ನೀನ್ ಕೇಳಕ್ ಮುಂಚೆನೆ ವಾಪಸ್ ಕೊಡ್ತಿದ್ದೆ. ಡೇ, ಇದೇ ಶರೀರ ಬಂದು ನನ್ನ ಹತ್ರ 1,000 ರೂಪಾಯಿ ತಗೊಂಡೋಗಿದ್ದು. ದೇಹ ನಂದೇ ಆದ್ರೂ ಕುಡ್ದಾಗ ಅವನ್ ಬೇರೆ. ನಂದು 1,000 ರೂಪಾಯಿ ಕೊಟ್ಬಿಡಪ್ಪ. ನಾನ್ ಯಾಕೆ ಕೊಡ್ಬೇಕು? ಯಾಕೆ ಅಂದ್ರೆ ಶರೀರ ನಿಂದು. ಹಾಗಾದ್ರೆ ಎಣ್ಣೆ ಹೊಡೆದಾಗ ದುಡ್ಡು ವಾಪಸ್ ಕೇಳು. ಒಂದ್ ಕೆಲ್ಸ ಮಾಡು, ಅವನೇ ಕರಿ. ಅವನ್ ಹಂಗೆಲ್ಲ ಬರಲ್ಲ. ಇನ್ನೆಂಗ್ ಬರ್ತಾನೆ? ಅವನ್ ಬರಕ್ಕೆ ಒಂದ್ ಫುಲ್ ಬಾಟಲ್ ತರಬೇಕು. ಆಯ್ತು, ತಗೊಂಬೋಗು. ನನ್ನ ಹತ್ರ ದುಡ್ಡೆಲ್ಲಿದೆ? ದುಡ್ಡು ನಾನೇ ಕೊಡ್ತೀನಿ, ಹೋಗಿ ಗಾಡಿ ತಗೊಂಬರೋ. ಲಾಟ್ರಿ ಅಲ್ಲ, ಈ ಕುಡ್ಕೊಂಡ್ ನಂಬ್ಕೊಂಡ ರವಿ 500 ರೂಪಾಯಿ ಹೆಂಗ್ ಕೊಟ್ಟ? ಇನ್ಮೇಲಾದ್ರೂ ಹುಷಾರಾಗಿರು ಅಂತ ಹೇಳ್ಬೇಕು ಅವನಿಗೆ. ಹೇಳ್ ಮಂಜಣ್ಣ. ಹಲೋ ರವಿ, ಅವ್ನ್ ರಂಜಿತ್ನ ಯಾಕೋ 500 ರೂಪಾಯಿ ಕೊಟ್ಟಿದ್ಯಾ? ಎಣ್ಣೆ ಹೊಡ್ಕೊಂಡ್ ಬಂದು ಕಷ್ಟ ಅಂತ ಹೇಳ್ಕೊಂಡ, ಅದಕ್ಕೆ ಕೊಟ್ಟೆ. ಹಲೋ, ನಾನು 1,000 ರೂಪಾಯಿ ಕೊಟ್ಟೆ, ಸಿಗಾಕೊಂಡಿದ್ದೀನಿ. ಅವ್ನ್ ನಂಬ್ಕೊಂಡ ಹೆಂಗ ನೀನ್ 500 ರೂಪಾಯಿ ಕೊಟ್ಟೆ? ನನ್ ಕತೆನು 1,000 ರೂಪಾಯಿ ಸ್ಟಾರ್ಟ್ ಆಗಿದ್ದು, ಅದನ್ನ ವಸೂಲಿ ಮಾಡಕ್ ಹೋಗಿ 500 ರೂಪಾಯಿ ಖರ್ಚಾಯ್ತು. ನೀನಾದ್ರೂ ಹುಷಾರಾಗಿರಯ್ಯ. ಹಾ, ಸರಿ ಸರಿ, ಆಯ್ತು. ರವಿ ಇಲ್ದಂಗೆ ಹುಷಾರಾಗಿರ್ಬೇಕು. 1,000 ರೂಪಾಯಿ ಹೋದ್ರೆ ಹೋಯ್ತು. ನೀನ್ ನನ್ನ ಮಗ ಬರೋಷ್ಟಲ್ಲಿ ಎಸ್ಕೇಪ್ ಆಗ್ಬೇಕು. ಬಂದ್ಬಿಟ್ಟ ಎಸ್ಕೇಪ್.